ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈಗೇನಿದ್ರು ಡೆಂಗ್ಯೂ ಹಾವಳಿ ಜೋರಾಗಿದೆ. ಡೆಂಗ್ಯೂ ದಾಂಗುಡಿ ಇಟ್ಟಿದೆ. ಡೆಂಗಿ ಹೆಚ್ಚಾದರೂ ಕೂಡ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ತಾರೆ. ಸುವರ್ಣ ನ್ಯೂಸ್ನಲ್ಲಿ ಡೆಂಗಿ ರಿಯಾಲಿಟಿ ಚೆಕ್, ಪದೇ ಪದೇ ಗ್ರೌಂಡ್ ರಿಪೋರ್ಟ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಇದೆ. ಆದರೆ ಬಿಬಿಎಂಪಿ ಮಾತ್ರ ಯಾಕೋ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇಲ್ಲ. ಆರ್ ಟಿ ನಗರ ಮುಖ್ಯ ರಸ್ತೆಯ ಡಿಫೆನ್ಸ್ ಲ್ಯಾಂಡ್ ಬಳಿ ಕಸದ ರಾಶಿ, ರಕ್ಷಣಾ ಭೂಮಿಯ ಬಳಿಯೇ ಕಸದ ರಾಶಿ, ಜೊತೆಗೆ ಮಳೆ ನೀರು. ಕಸ ಎತ್ತಿದ ಸ್ಥಳದಲ್ಲಿ ಡೆಂಗಿ ಸೊಳ್ಳೆಗಳ ಉತ್ಪತ್ತಿಯ ಭೀತಿ ಇದೆ. ದೃಶ್ಯ ನೋಡಿದ್ರೆ ಗಾಬರಿಯಾಗುತ್ತೆ, ಅಸಹ್ಯ ಮೂಡುತ್ತೆ. ಆದರೆ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಡೆಂಗ್ಯೂ ನರ್ತನ ಮಾಡ್ತಾ ಇದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲೂ ಕೂಡ ಡೆಂಗ್ಯೂ ಹಾಟ್ಸ್ಪಾಟ್ ನಮಗೆ ಎದ್ದು ಕಾಣ್ತಾ ಇದೆ. ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಆರ್ ಟಿ ನಗರದ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಡಿಫೆನ್ಸ್ ಲ್ಯಾಂಡ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಕಸವನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಸವನ್ನು ಇಟ್ಟಿರೋದ್ರಿಂದ ಇಲ್ಲಿ ಹುಳಗಳು ಇಲ್ಲಿ ಉತ್ಪತ್ತಿ ಆಗ್ತಾ ಇದ್ದಾವೆ. ಮತ್ತು ಪ್ರಮುಖವಾಗಿ ನಾವು ಗಮನಿಸ್ಬೋದು ಅಂತಂದರೆ ಡಿಫೆನ್ಸ್ ಲ್ಯಾಂಡ್ ಡು ನಾಟ್ ಥ್ರೋ ಎನಿ ಗಾರ್ಬೇಜ್ ಅನ್ನೋ ಒಂದು ಕೊಟೇಷನನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಆದರೂ ಕೂಡ ಜನರು ಯಾರೂ ಕೂಡ ಇಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಮತ್ತು ಬಿಬಿಎಂಪಿ ಅವರು ಕೂಡ ಇಲ್ಲಿಯೇ ಬಂದು ಒಂದು ಕಸವನ್ನು ಹಾಕ್ತಾ ಇರೋ ಕೆಲಸ ಇಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ನೋಡ್ಬೋದು ಯಾವ ರೀತಿ ಇಲ್ಲಿ ನೀರು ನಿಂತಿದೆ. ಸೊ ಈ ನೀರಿನಲ್ಲಿ ಲಾರ್ವಾ ಉತ್ಪತ್ತಿಯಾಗಿ ರಸ್ತೆಯಲ್ಲಿ ಓಡಾಡೋಕ್ಕೆ ಜನರಿಗೆ ಸಂಕಷ್ಟ ಆಗ್ತಾ ಇದೆ. ಸೊ ಈ ರೀತಿ ನೀರು ನಿಂತಿರೋದ್ರಿಂದ ಕ್ರಿಮಿಕೀಟಗಳು ಕೂಡ ಹುಟ್ಕೊಳ್ತಾ ಇವೆ, ಸೊಳ್ಳೆಗಳು ಕೂಡ ಹುಟ್ಕೊಳ್ತಾ ಇವೆ ಅನ್ನೋ ಮಾತುಗಳನ್ನು ಇಲ್ಲಿ ಸಾರ್ವಜನಿಕರು ನಮಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದೊಂದು ಜಾಗದಲ್ಲೂ ಕೂಡ ಇಷ್ಟೊಂದು ನೀರು ನಿಂತ್ಕೊಂಡಿರೋದ್ರಿಂದ ಜನರು ಡೆಂಗ್ಯೂ ಆತಂಕದಲ್ಲಿ ಇರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ನೋಡ್ಬೇಕಂತಂದರೆ ಆ ಬದಿಯಲ್ಲಿ ಒಂದು ಪ್ರಾಥಮಿಕ ಶಾಲೆ, ಕನ್ನಡ ಪ್ರಾಥಮಿಕ ಶಾಲೆ ಇರೋದ್ರಿಂದ ಸೊ ಅಲ್ಲಿಯ ಶಿಕ್ಷಕರು ಮತ್ತು ಮಕ್ಕಳು ಕೂಡ ಒಂದು ಆತಂಕದಲ್ಲಿ ಇರತಕ್ಕಂಥದ್ದು. ಮತ್ತು ಪ್ರತಿದಿನ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಓಡಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಆದಷ್ಟು ಬೇಗ ಈ ಜಾಗವನ್ನು ಸ್ವಚ್ಛ ಮಾಡಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.